ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಉದ್ಯಮ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಒಂದು ಹೆಚ್ಚು ಡಿಮ್ಯಾಂಡ್ ಇರುವಂಥ ಒಂದು ಬಿಸ್ನೆಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ಫ್ರೆಂಡ್ಸ್, ಈ ಬಿಸ್ನೆಸ್ನ ಮನೆಯಲ್ಲೇ ಕೂತ್ಕೊಂಡು ಕೂಡ ಮಾಡ್ಕೊಳ್ಬೋದು. ಅದ್ರ ಜೊತೆಗೆ ನೀವು ಹಳ್ಳಿನಲ್ಲಿದ್ದೀರಾ ಅಂದರೂ ಕೂಡ ಮಾಡ್ಬೋದು, ಸಿಟಿನಲ್ಲಿದ್ದೀರಾ ಅಂದರೂ ಕೂಡ ಮಾಡ್ಕೊಳ್ಬೋದು. ಇದಕ್ಕೆ ದೊಡ್ಡ ದೊಡ್ಡ ಮಷಿನ್ ಬೇಕು ಅಂತ ಇಲ್ಲ, ದೊಡ್ಡ ದೊಡ್ಡ ಜಾಗ ಬೇಕು ಅಂತ ಇಲ್ಲ. ಮನೆಯಲ್ಲೇ ಇರುವಂಥ ಸ್ವಲ್ಪ ಜಾಗದಲ್ಲೇ ಕೂಡ ಈ ಬಿಸ್ನೆಸ್ನ ನೀವು ಮಾಡ್ಕೊಳ್ಬೋದು. ಫ್ರೆಂಡ್ಸ್, ನೀವು ಈ ಬಿಸ್ನೆಸ್ನ ಮಾಡಬೇಕು ಅಂದರೆ ನಿಮಗೆ ಒಂದು 4,000 ರೂಪಾಯಿದು ಒಂದು ಮಷಿನ್ ಬೇಕಾಗುತ್ತೆ. ಅದ್ರ ಜೊತೆಗೆ ಕೆಲವೊಂದು ರಾ ಮೆಟೀರಿಯಲ್ಗಳು ಬೇಕಾಗುತ್ತೆ. ನೀವು ಇದರಿಂದ ಪ್ರತಿದಿನ 3,000 ರೂಪಾಯಿವರೆಗೂ ಕೂಡ ಇನ್ಕಮ್ನ ನೀವು ಗಳಿಸ್ಕೊಳ್ಬೋದಾಗಿದೆ. ಮನೆಯಲ್ಲೇ ಮಾಡ್ಕೊಳ್ಬೋದಾದಂಥ ಬಿಸ್ನೆಸ್ ಆಗಿರೋದ್ರಿಂದ ಈಸಿಯಾಗಿ ನೀವು ಮನೆಯಲ್ಲಿರುವಂಥ ಮಹಿಳೆಯರಾಗಿರ್ಬೋದು, ಪುರುಷರಾಗಿರ್ಬೋದು, ಯಾರು ಬೇಕಾದರೂ ಕೆಲವೊಂದು 4,000ರಿಂದ 5,000 ಇನ್ವೆಸ್ಟ್ಮೆಂಟಲ್ಲಿ ಪ್ರತಿದಿನ ನೀವು 3,000 ರೂಪಾಯಿವರೆಗೂ ಕೂಡ ಗಳಿಸ್ಕೊಳ್ಬೋದಾಗಿದೆ. ಹಾಗಾದರೆ ಈ ಬಿಸ್ನೆಸ್ ಯಾವುದು, ಈ ಬಿಸ್ನೆಸ್ನ ಮಾಡೋದು ಹೇಗೆ, ಹಾಗೆಯೇ ಇದರಿಂದ ಎಷ್ಟು ಲಾಭ ಸಿಗುತ್ತೆ ಎಲ್ಲವನ್ನು ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡ್ದೇನೆ ನೀವು ಕೊನೆ ತನಕ ನೋಡಿದ್ರೆ ಮಾತ್ರ ನಿಮಗೆ ಈ ಬಿಸ್ನೆಸ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ. ಹಾಗಾದರೆ ನಾನೀಗ ತಿಳಿಸ್ಕೊಡ್ಕೆ ಹೊರಟಿರುವಂಥ ಬಿಸ್ನೆಸ್ ಯಾವುದು ಅಂತ ನೋಡಿದ್ರೆ ಕಾರ್ನ್ ಫ್ಲೋರ್ ಬಿಸ್ನೆಸ್. ಹೌದು ಫ್ರೆಂಡ್ಸ್, ಕಾರ್ನ್ ಫ್ಲೋರ್ಗೆ ಪ್ರತಿದಿನ ಕೂಡ ಡಿಮ್ಯಾಂಡ್ ಇರುತ್ತೆ. ಸೊ ನೀವು ಈ ಬಿಸ್ನೆಸ್ನ ಸ್ಟಾರ್ಟ್ನ ಮಾಡಿದ್ರೆ ನೀವು ಅತಿ ಹೆಚ್ಚಿನ ಲಾಭನ ಗಳಿಸ್ಕೊಳ್ಬೋದು. ಈ ಕಾರ್ನ್ ಫ್ಲೋರ್ಗಳನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತ ನೋಡಿದ್ರೆ ಏಕೆ ಡಿಮ್ಯಾಂಡ್ ಇದೆ ಅಂತ ನೋಡಿದ್ರೆ ಇದನ್ನ ಗೋಬಿನ ಮಾಡೋದಕ್ಕೆ ಯೂಸ್ ಮಾಡ್ತಾರೆ, ಕಬಾಬ್ನ ಮಾಡೋದಕ್ಕೆ ಯೂಸ್ ಮಾಡ್ತಾರೆ, ಅಷ್ಟೇ ಅಲ್ಲದೆ ರೆಸ್ಟೋರೆಂಟ್ಗಳಲ್ಲಿ ಹಲವಾರು ಐಟಮ್ಸ್ಗಳನ್ನ ಮಾಡೋದಕ್ಕೆ ಈ ಕಾರ್ನ್ ಫ್ಲೋರ್ನ ಯೂಸ್ ಮಾಡ್ತಾರೆ. ಸೊ ಇದಕ್ಕೆ ಹೆಚ್ಚಿನ ಡಿಮ್ಯಾಂಡ್ ಇದೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಈ ಬಿಸ್ನೆಸ್ನ ಮಾಡೋದಕ್ಕೆ ಏನೆಲ್ಲ ರಾ ಮೆಟೀರಿಯಲ್ ಬೇಕಾಗುತ್ತೆ, ಈ ಬಿಸ್ನೆಸ್ನ ಹೇಗೆ ಸ್ಟಾರ್ಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನಿಮಗೆ ಈ ಬಿಸ್ನೆಸ್ನ ಮಾಡೋದಕ್ಕೆ ಒಂದು ಫ್ಲೋರ್ ಮಷಿನ್ ಬೇಕಾಗುತ್ತೆ. ಇದರ ಬೇಸಿಕ್ ಮಾಡೆಲ್ 4,000 ರೂಪಾಯಿಂದ ನಿಮಗೆ ಶುರುವಾಗುತ್ತೆ. ಹಾಗೆಯೇ ಇದಕ್ಕೆ ಪೌಡರ್ನ ಮಾಡೋದಕ್ಕೆ ನಿಮಗೆ ಜೋಳ ಬೇಕಾಗುತ್ತೆ. ಈ ಜೋಳ ನಿಮಗೆ ಕೆಜಿಗೆ 12ರಿಂದ 13 ರೂಪಾಯಿಗೆ ಸಿಗುತ್ತೆ. ನಿಮಗೆ ಎಲ್ಲೂ ಸಿಕ್ಕಿಲ್ಲ ಲೋಕಲ್ನಲ್ಲಿ ಅಂದರೆ ನೀವು ಇಂಡಿಯಾ ಮಾರ್ಟ್ನಲ್ಲಿ ಹೋಲ್ಸೇಲ್ ಆಗಿ ತರಿಸ್ಕೊಳ್ಬೋದು. ಹಾಗಾದರೆ ಫ್ರೆಂಡ್ಸ್, ಈ ಮಷಿನ್ನ ಯೂಸ್ ಮಾಡಿಕೊಂಡು ಹೇಗೆ ಕಾರ್ನ್ ಫ್ಲೋರ್ನ ತಯಾರಿಸ್ತಾರೆ ಅಂತ ನೋಡೋಣ ಬನ್ನಿ. ಫ್ರೆಂಡ್ಸ್, ಮಷಿನ್ ನೋಡೋದಕ್ಕೆ ಈ ರೀತಿ ಇರುತ್ತೆ. ಫ್ರೆಂಡ್ಸ್, ಈ ಮಷಿನ್ ನಿಮಗೆ ಸಿಂಗಲ್ ಫೇಸ್ ಕರೆಂಟ್ನಲ್ಲಿ ಕೂಡ ರನ್ ಆಗುತ್ತೆ. ಫ್ರೆಂಡ್ಸ್, ಈ ರೀತಿಯಾಗಿ ಜೋಳನ ಇದರಲ್ಲಿ ಹಾಕಬೇಕಾಗುತ್ತೆ. ಮಷಿನ್ನ ಆನ್ ಮಾಡಿಕೊಂಡು ಸ್ವಲ್ಪ ಸೆಟಪ್ನ ಮಾಡ್ಕೊಳ್ಬೇಕಾಗುತ್ತೆ. ಸೆಟಪ್ನ ಮಾಡಿಕೊಂಡು ನೀವು ಬಿಸ್ನೆಸ್ನ ರನ್ನ ಮಾಡ್ಬೋದು. ಈ ಮಷಿನ್ನ ಇಡೋದಕ್ಕೆ ಚಿಕ್ಕ ಸ್ಪೇಸ್ ಇದ್ದರೂ ಕೂಡ ಸಾಕಾಗುತ್ತೆ. ಫ್ರೆಂಡ್ಸ್, ಈ ಮಷಿನ್ಗಳ ಪ್ರೈಸ್ ಅನ್ನೋದು ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟು ಪೌಡರ್ನ ಮಾಡುತ್ತೆ ಅನ್ನೋದ್ರ ಮೇಲೆ ಮಷಿನ್ ಪ್ರೈಸ್ ಡಿಪೆಂಡ್ ಆಗುತ್ತೆ. ನಿಮಗೆ ಜಾಸ್ತಿ ಬಂಡವಾಳ ಇದೆ ಅಂದರೆ ನೀವು ಜಾಸ್ತಿ ರೇಟಿನ ಮಷಿನ್ನ ನೀವು ತರಿಸ್ಕೊಳ್ಬೋದಾಗಿದೆ. ಈ ರೀತಿಯಾಗಿ ನೀವು ಮಷಿನ್ನ ರನ್ನ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಈ ಮಷಿನಲ್ಲಿ ಜೋಳ ಮಾತ್ರ ಅಲ್ಲದೇ ಅನೇಕ ಐಟಮ್ಸ್ಗಳ ಪೌಡರ್ನ ಕೂಡ ಇದರಲ್ಲಿ ನೀವು ಮಾಡ್ಕೊಳ್ಬೋದಾಗಿದೆ. ಈ ಮಷಿನ್ 4,000 ರೂಪಾಯಿ ಮಷಿನ್ ಆಗಿರುತ್ತೆ. ಇನ್ನು ಫ್ರೆಂಡ್ಸ್, ಈ ಬಿಸ್ನೆಸ್ನ ಪ್ರಾಫಿಟ್ ಬಗ್ಗೆ ನೋಡಿದ್ರೆ 1 ಕೆಜಿ ಜೋಳ ನಿಮಗೆ 13 ರೂಪಾಯಿ ಸಿಗುತ್ತೆ. ಇನ್ನು ಫ್ರೆಂಡ್ಸ್, ಇದರ ಎಕ್ಸ್ಪೆನ್ಸ್ ಅಂದರೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಆಗಿರ್ಬೋದು ಅದೆಲ್ಲವನ್ನು ಸೇರಿಸಿ 7 ರೂಪಾಯಿ ಅಂದರೆ ನಿಮಗೆ ಟೋಟಲ್ ಆಗಿ 1 ಕೆಜಿನ ಪ್ರೊಡಕ್ಷನ್ ಮಾಡೋದಕ್ಕೆ ನಿಮಗೆ 20 ರೂಪಾಯಿ ಖರ್ಚಾಗುತ್ತೆ. ನೀವು ಹೋಲ್ಸೇಲ್ ಆಗಿ ಇದನ್ನ 30 ರೂಪಾಯಿಗೆ ಸೇಲ್ನ ಮಾಡ್ಬೋದು. ಪ್ರಾಫಿಟ್ ನಿಮಗೆ 1 ಕೆಜಿ ಮೇಲೆ 10 ರೂಪಾಯಿ ಉಳಿಯುತ್ತೆ. ಈ ರೀತಿಯಾಗಿ ನೀವು ಪ್ರತಿದಿನ ಒಂದು 300 ಕೆಜಿನ ಸೇಲ್ ಮಾಡಿದ್ರೆ ಅಂದರೆ ಪ್ರತಿದಿನ ನೀವು 3,000 ರೂಪಾಯಿನ ಗಳಿಸ್ಕೊಳ್ಬೋದು. ಮಂತ್ಲಿ ನೀವು 90,000 ರೂಪಾಯಿವರೆಗೂ ಕೂಡ ಇನ್ಕಮ್ನ ಗಳಿಸ್ಕೊಳ್ಬೋದು. ಇದನ್ನ ಮಾರ್ಕೆಟಿಂಗ್ ಹೇಗೆ ಮಾಡೋದು, 300 ಕೆಜಿ ಸೇಲ್ ಮಾಡೋಕ್ಕಾಗುತ್ತಾ ಅಂತ ನೋಡಿದ್ರೆ ನೀವು ಈಸಿಯಾಗಿ ಮಾಡ್ಕೊಳ್ಬೋದು. 300 ಆಗಿಲ್ಲ ಅಂದರೆ ಒಂದು 200 ಕೆಜಿವರೆಗೂ ಕೂಡ ಮಾಡ್ಕೊಳ್ಬೋದು. ಅದು ಹೇಗೆ ಅಂದರೆ ನೀವು ಹೋಲ್ಸೇಲ್ ಅಂಗಡಿಗಳಿಗೆ ಸೇಲ್ನ ಮಾಡಬೇಕಾಗುತ್ತೆ. ನಿಮ್ಮದು ಒಂದು ಬ್ರ್ಯಾಂಡಿಂಗ್ನ ಮಾಡ್ಕೊಳ್ಬೇಕಾಗುತ್ತೆ. ಕವರ್ ಬ್ರ್ಯಾಂಡಿಂಗ್ ಕವರ್ನ ಮಾಡ್ಕೊಂಡು ನೀವು ಸೇಲ್ನ ಮಾಡ್ಕೊಳ್ಬೋದು. ಬೇರೆ ಬ್ರ್ಯಾಂಡ್ನವರು ಅಂಗಡಿಯವ್ರಿಗೆ ಕೊಡೋಕ್ಕಿಂತ ಸ್ವಲ್ಪ ಜಾಸ್ತಿ ಪ್ರಾಫಿಟ್ ಮಾಡಿದ್ರೆ ಅಂಗಡಿಯವ್ರಿಗೆ ನೀವೇನಾದರೂ ಕೊಡ್ತೀರಾ ಅಂದರೆ ನಿಮ್ಮ ಪ್ರಾಡಕ್ಟನ್ನೇ ಅಂಗಡಿಯವರು ತಗೊಳ್ತಾರೆ, ನಿಮ್ಮ ಪ್ರಾಡಕ್ಟನ್ನೇ ಅವರು ಸೇಲ್ ಮಾಡ್ತಾರೆ. ಯಾಕಂದರೆ ಪ್ರಾಫಿಟ್ ಮಾಡಿದ್ರೆ ಎಲ್ಲಿ ಸಿಗುತ್ತೋ ಅದನ್ನೇ ಅಂಗಡಿಯವರು ಸೇಲ್ ಮಾಡ್ತಾರೆ. ಹಾಗೆಯೇ ಫ್ರೆಂಡ್ಸ್, ನೀವು ಕೂಡ ಈ ಬಿಸ್ನೆಸ್ನ ಮಾಡಬೇಕು ಅಂತ ಅಂದ್ಕೊತಿದ್ರೆ ಎಸ್ ಅಂತ ಕಮೆಂಟ್ನ ಮಾಡಿ. ಹಾಗೆಯೇ ನೀವು ಕೂಡ ಈ ಬಿಸ್ನೆಸ್ನ ಮಾಡಬೇಕು, ಇದಕ್ಕೆ ಮಷಿನ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ಲ್ಲಿ ಲಿಂಕ್ನೇ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಕೂಡ ಅವ್ರ ಹತ್ರ ಮಾತಾಡಿಕೊಂಡು ಸಂಪೂರ್ಣವಂಥ ಮಾಹಿತಿಯನ್ನು ತಿಳ್ಕೊಂಡು ನೀವು ಕೂಡ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.